ಸ್ಪರ್ಧಾ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರೇ ವೀಕ್ಷಕರೇ ಒಂದು ಸುತ್ತೋಲೆ ಬಂದಿದೆ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡುವಂತಹ ಕುರಿತು ಅದರ ಮಾಹಿತಿಯನ್ನು ಕೊಡ್ತೀನಿ ಇನ್ನೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಶೇರ್ ಮಾಡಿ ಈ ಸುತ್ತೋಲೆಯನ್ನ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಹೊರಡಿಸಲಾಗಿದೆ ಸರ್ಕಾರದ ವಿವಿಧ ಇಲಾಖೆಗಳು ನಿಗಮಗಳು ಮಂಡಳಿಗಳು ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳಲ್ಲಿ ನೇರ ನೇಮಕಾತಿ ಪ್ರಕ್ರಿಯೆಗಳನ್ನು ಮುಂದುವರಿಸುವ ಬಗ್ಗೆ ಈ ಒಂದು ವಿಷಯವನ್ನು ಕುರಿತು ಹೊರಡಿಸಲಾಗಿರತಕ್ಕಂತಹ ಈ ಸರ್ಕುಲರಲ್ಲಿ ಈ ರೀತಿಯನ್ನು ಹೇಳಲಾಗಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಶೀಲನಾ ಸಮಿತಿಯು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಸಭೆಯಲ್ಲಿ ನಿರ್ಣಯ ನಿರ್ಣಯಿಸಿದಂತೆ ಈ ಕೆಳಕಂಡಂತೆ ಭಾರತ ಚುನಾವಣಾ ಆಯೋಗಕ್ಕೆ ಶಿಫಾರಸನ್ನು ಮಾಡಿತ್ತು Election Commission of India, widely its letter number 437 bar 6 bar 2009 CC and BE dated 5th to March 2009, has given guidelines to be followed by the central or state government in implementation or processing of the various project schemes ETC during the period of model code of conduct. Point number 11 of the said guidelines states as follows. Regular recruitment or appointment or promotion through the UPSC or uh, State Public Service Commissions or the Staff Selection Commission or any other statutory authority can continue recruitment through non statutory bodies, will require prior clearance of the Commission. There are many vacancies in various departments of government or board, cor cor corporations, local bodies, etc. Which needs to be filed up urgently in the interest of administration. The second and final phase of the polling in Karnataka will be over by 23 of April 2019. Therefore, the screening committee has decided to request the Election Commission of India to give general exemption from model code of conduct after 23rd. April 2019 to continue in the process of recruit, uh, recruitment, i.e., inviting application, conduct of examination, interview, announcement of result or selection list and issue of appointment order for various posts in department of the state government, board or corporations or local bodies, including non-statutory bodies in the state of Karnataka. ಭಾರತ ಚುನಾವಣಾ ಆಯೋಗವು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಉಲ್ಲೇಖ ಪತ್ರದಲ್ಲಿ ಈ ಕೆಳಗಂಡಂತೆ ತನ್ನ ನಿರ್ಣಯವನ್ನು ತಿಳಿಸಿದೆ ದಿ ಕಮಿಷನ್ ಎಸ್ ಪರ್ಮಿಟೆಡ್ ದಿ ಪ್ರಪೋಸಲ್ ಮೇಲ್ಕಂಡ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಅವಧಿಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು ನಿಗಮಗಳು ಮಂಡಳಿಗಳು ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳಲ್ಲಿ ನೇರ ನೇಮಕಾತಿ ಪ್ರಕ್ರಿಯೆಗಳನ್ನು ಮುಂದುವರಿಸುವ ಕುರಿತು ಸಕ್ಷಮ ಪ್ರಾಧಿಕಾರ ಪ್ರಾಧಿಕಾರಗಳ ಸೂಕ್ತ ನಿರ್ಣಯ ತೆಗೆದುಕೊಳ್ಳುವಂತೆ ತಿಳಿಸಲಾಗಿದೆ ಆತ್ಮೀಯ ವೀಕ್ಷಕರೇ ಈ ಒಂದು ಕೋಡ್ ಆಫ್ ಕಂಡಕ್ಟನ್ನು ವಾಪಸ್ ತೆಗೆದುಕೊಂಡಿದ್ದ ಕಾರಣಕ್ಕೋಸ್ಕರ ಎಲ್ಲ ರೀತಿಯ ನೇಮಕಾತಿಗಳನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಈಗ ಬಹಳಷ್ಟು ಹುದ್ದೆಗಳನ್ನು ಹಾಗೆ ಸ್ಥಗಿತಗೊಳಿಸಲಾಗಿತ್ತು ಉದಾಹರಣೆಗೆ ಟೀಚರ್ ಪೋಸ್ಟ್ ರಿಕ್ರೂಟ್ಮೆಂಟ್ ಇರ್ಬೋದು ಯು ಕಾಲೇಜಿನ ಉಪನ್ಯಾಸಕರ ರಿಕ್ರೂಟ್ಮೆಂಟ್ ಇರ್ಬೋದು ಅಥವಾ ಪೊಲೀಸ್ ನೇಮಕಾತಿಗಳಿರ್ಬೋದು ಕೆ ಪಿ ಸಿಯ ಹಲವಾರು ನೇಮಕಾತಿ ಎಫ್ ಡಿ ಎ ಇರ್ಬೋದು ಇಂಥ ಹಲವಾರು ನೇಮಕಾತಿಗಳನ್ನು ಈ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರುವ ಕಾರಣಕ್ಕೋಸ್ಕರ ಸ್ಥಗಿತಗೊಳಿಸಲಾಗಿತ್ತು ಆದರೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣಾ ಆಯೋಗವು ಈ ಒಂದು ಪತ್ರವನ್ನು ಬರೆದು ತಿಳಿಸಿರುವ ಕಾರಣಕ್ಕೋಸ್ಕರ ಎಲ್ಲ ನೇಮಕಾತಿಯನ್ನು ಮುಂದುವರಿಸಬಹುದು ಅದೇ ರೀತಿಯಾಗಿ ಪ್ರಮೋಷನ್ ಇರಲಿ ಅಥವಾ ಟ್ರಾನ್ಸ್ಫರ್ ಇರಲಿ ಎಲ್ಲವನ್ನೂ ಕೂಡ ಮುಂದುವರಿಸುವಂತಹ ಅವಕಾಶ ರಾಜ್ಯ ಸರ್ಕಾರಕ್ಕೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಮಂಡಳಿಗಳು ಅಥವಾ ನಿಗಮಗಳಿಗೆ ಸಿಕ್ಕಿರ್ತಕ್ಕಂಥ ಕಾರಣಕ್ಕೋಸ್ಕರ ಈ ಒಂದು ನೇಮಕಾತಿಯನ್ನ ಮಾಡುವುದಕ್ಕೆ ಯಾವುದೇ ಕಾನೂನಾತ್ಮಕ ಅಡ್ಡಿ ಇಲ್ಲ ಈ